ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎನ್ಆರ್ ರಮೇಶ್ ಬಾಂಬ್ ಸಿಡಿಸಿದ್ದಾರೆ. ಮಾಜಿ ಸಿಎಂ ವಿರುದ್ಧ 430 ಕೋಟಿ ರೂಪಾಯಿಯ ಅಕ್ರಮ ಆರೋಪವನ್ನು ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎನ್ಆರ್ ರಮೇಶ್. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ 430 ಕೋಟಿ ರೂಪಾಯಿಯ ಅಕ್ರಮ ಆರೋಪ ಕೇಳಿ ಬಂದಿದೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಈ ಆರೋಪ ಮಾಡಲಾಗಿದೆ. ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿದ್ದಾರೆಂದು ಆರೋಪ ಮಾಡಿದ್ದಾರೆ. ಹಾಸಿಗೆ ದಿಂಬು ಕೂಡ ಬಿಡಲಿಲ್ಲ ಎಂದು ಎನ್ಆರ್ ರಮೇಶ್ ಕಿಡಿಕಾರಿದ್ದಾರೆ. ಸರ್ಕಾರ ಅಂತ ಹೇಳ್ತಾ ಇದ್ದಾರೆ, ಈವರೆಗೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೊಡೋದರಲ್ಲಿ ಅವರು ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಿಲ್ಲ. ನಿಮಗೂ ಕೂಡ ಗೊತ್ತಿದೆ, ಅವರು ಚೀಟಿಯಲ್ಲಿ ಬರೆದು ಹೇಳ್ತಾ ಇದ್ದಾರೆ ಹೊರತು ಆ 40% ತಗೊಂಡಿರ್ತಕ್ಕಂಥದಕ್ಕೆ ಒಂದೇ ಒಂದು ಸಣ್ಣ ದಾಖಲೆಯನ್ನು ಕೂಡ ಕೊಟ್ಟಿಲ್ಲ, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತನಿಖಾ ಸಂಸ್ಥೆಯಲ್ಲಿ ದೂರನ್ನು ದಾಖಲಿಸುವಂಥ ಧೈರ್ಯ ಮಾಡಿಲ್ಲ. ಆದರೆ ನಾನಿವತ್ತು ನಿಮ್ಮ ಮುಂದೆ ಕೊಟ್ಟಿರತಕ್ಕಂಥದ್ದು, ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರತಕ್ಕಂಥ 122 ದಾಖಲೆಗಳ ಸಹಿತವಾದ ಹಗರಣಗಳ ಸಂಪೂರ್ಣ ಮಾಹಿತಿಗಳನ್ನು, ಆ ಹಗರಣಗಳು ಯಾವ್ಯಾವ ತನಿಖಾ ಸಂಸ್ಥೆಯಲ್ಲಿ ತನಿಖಾ ಹಂತದಲ್ಲಿದೆ, ಯಾವ್ಯಾವ ಪ್ರಕರಣಗಳಲ್ಲಿ ನಾವು ಗೆದ್ದಿದ್ದೀವಿ, ನಮಗೆ ಜಯ ಸಾಧಿಸಿದೆ, 28 ಪ್ರಕರಣಗಳಲ್ಲಿ ಏನು ಜಯ ಸಾಧಿಸಿದೆ, ಅದೆಲ್ಲ ದಾಖಲೆಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಕೊಡುವಂಥ ಕೆಲಸವನ್ನು ಮಾಡಿದ್ದೆ. ಏನವರು 40% ಸರ್ಕಾರ ಅಂತ ಹೇಳ್ತಾ ಇದ್ದಾರೆ, ಈವರೆಗೆ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕೊಡೋದರಲ್ಲಿ ಅವರು ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಿಲ್ಲ. ನಿಮಗೂ ಕೂಡ ಗೊತ್ತಿದೆ, ಅವರು ಚೀಟಿಯಲ್ಲಿ ಬರೆದು ಹೇಳ್ತಾ ಇದ್ದಾರೆ ಹೊರತು ಆ 40% ತಗೊಂಡಿರ್ತಕ್ಕಂಥದಕ್ಕೆ ಒಂದೇ ಒಂದು ಸಣ್ಣ ದಾಖಲೆಯನ್ನು ಕೂಡ ಕೊಟ್ಟಿಲ್ಲ, ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತನಿಖಾ ಸಂಸ್ಥೆಯಲ್ಲಿ ದೂರನ್ನು ದಾಖಲಿಸುವಂಥ ಧೈರ್ಯ ಮಾಡಿಲ್ಲ.